ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಬೇನಾಮಿ ಆಸ್ತಿ ಅನ್ಬಿಟ್ಟು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಐಟಿ ಇಲಾಖೆ ಆದೇಶವನ್ನ ಹೊರಡಿಸಿದ್ದಾರೆ, ಏನು ಹೇಳ್ತೀರಾ? ಈಗ ನಿಮಗೂ ಕೆಲಸ ಇಲ್ಲ, ಅವ್ರಿಗೂ ಕೆಲಸ ಇಲ್ಲ. ಅಲ್ಲ, ಅದು ಕೆಲಸ ಇಲ್ಲದಲ್ಲೇ ಆದೇಶ ಹೊರಡಿಸಿದ್ದಾರೆ ಸರ್. ಸ್ವಲ್ಪ ಹೇಳಕ್ ಕೇಳಿಸ್ಕೊಡ್ರಿ. ಹೇಳಿ ಹೇಳಿ ಹೇಳಿ. ನಮ್ ತಾಯಿ ಆಸ್ತಿನ ನಮ್ದು ಅಂತ ಹೇಳಿದ್ರೆ ಇನ್ನು ಬೇರೆಯವ್ರದ್ದು ಹೇಳಕ್ ಆಯ್ತಾ? ಅಲ್ಲ, ಬೇನಾಮಿ ಅಂತ ಇದೆಯಲ್ಲ, ಬೇನಾಮಿ ನಮ್ ತಾಯಿ ಆಸ್ತಿ ಬೇನಾಮಿ ಆಯ್ತು ಅಂತ ಅಂದ್ರೆ ನಿಮ್ಮ ಆಸ್ತಿ ಇನ್ಯಾರ್ದು? ನಿಮ್ ತಾಯಿ ನಿಮ್ ತಾಯಿ ಹೆಸರಲ್ಲಿ ಯಾರ ಹೆಸರು ಇರ್ತದ ಆಸ್ತಿ? ಅದೆಲ್ಲ ಬೇನಾಮಿ ಆಗುತ್ತಾ? ಅವ್ರೇನೋ ರಾಜಕೀಯ ಕಾರಣಗಳಿಗೆ ಮಾಡ್ತಾರೆ ಅಂತ ಅಂದ್ರೆ ನಮ್ ತಾಯಿ ಹೆಸರಲ್ಲಿ ಇರೋ ಆಸ್ತಿ ಬೇನಾಮಿ ಅಂತ ಅಂದ್ರೆ. ಅಲ್ಲ, ಇಲ್ಲಿ ಅಂದ್ರೆ ಐಟಿ ಇಲಾಖೆ ಹೊರಡಿಸಿರುವಂತಹ ದಾಖಲೆ ನಾವು ತೋರಿಸ್ತೀವಿ ಸರ್. ಡಾಕ್ಯುಮೆಂಟ್ಸ್ ನಾವು ಕೂಡ ಹೇಳ್ತಾ ಇರುವಂತದ್ದು. ಡಾಕ್ಯುಮೆಂಟ್ ಗೊತ್ತಿ ನಮ್ ಡಾಕ್ಯುಮೆಂಟ್, ನಾವು ಕೊಟ್ಟಿರೋ ಡಾಕ್ಯುಮೆಂಟ್ ನ ನಿಮ್ ಡಾಕ್ಯುಮೆಂಟ್ ಹೆಂಗಾಯ್ತದೆ? ಅಲ್ಲ ಸರ್, ಐಟಿ ಇಲಾಖೆ ಹೊರಡಿಸಿರುವಂತ ಆದೇಶದ ಪ್ರತಿ, ಅದು 42 ಪುಟಗಳ ಆದೇಶದ ಪ್ರತಿ ಏನು ಹೊರಡಿಸಿದೆ? ಅವ್ರೇನ್ ಆದೇಶ ಬೇಕಾದ್ರೆ ಹೊರಡಿಸ್ಕೋಬಹುದು. ಅವ್ರೇನು ಅವ್ರ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ, ಮಾಡ್ತಾರೆ ಅವರು. ಓಕೆ, ಅವ್ನ್ ಬಾಲಕೃಷ್ಣ ಬೇರೆ ಕೆಲಸ ಇಲ್ಲ, ಅವ್ನ್ ಮಾಡ್ತಾ ಇದ್ದಾನೆ. ಅವನ್ ಏಜೆಂಟ್ ಅವನು ಬಿಜೆಪಿಗೆ, ಬಿಜೆಪಿ ಟಿಕೆಟ್ ಮೇಲೆ ಎಲೆಕ್ಷನ್ ಇಟ್ಕೋಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅವನು. ಓಕೆ, ಈಗ ಅದನ್ನೇನಾದ್ರೂ ಪ್ರಶ್ನೆ ಮಾಡ್ತಿದ್ದೀರಾ ಸರ್? ನೀವು ಪ್ರಶ್ನೆ ಮಾಡಿದ್ರೆ ನೀನ್ ಹಂಗೆ ಬಿಟ್ಬಿಡ್ತಾರ ಅವ್ರ ಅಪ್ಪಂದ ಆಸ್ತಿ. ಓಕೆ, ಈಗ ಮಾರ್ಚ್ 29 ತಾರೀಕೆ ಹಾಕಿದ್ದಾರೆ, 90 ದಿನಗಳ ಟೈಮ್ ಕೊಟ್ಟಿದ್ದಾರೆ. ನೀವೆಲ್ಲ ಕೋರ್ಟ್ ಅವೆಲ್ಲ ಕೋರ್ಟ್ ಅಲ್ಲಿ ನೋಡ್ಕೋತೀವಿ, ಅವೆಲ್ಲ ತಲೆ ಕೆಸ್ಕೋಬಿಟ್ರಿ. ನೀವು ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ. ಸುಮ್ನೆ ಅನಾವಶ್ಯಕವಾಗಿ ನೀವು ವೈಭವಿಕ ಬೇಕಾಗಿಲ್ಲ. ಇದನ್ನೆಲ್ಲಾದ್ರೂ ಡಿಸ್ಕ್ಲೋಸ್ ಮಾಡಿದ್ರ ಸರ್ ಮುಂಚೆ? ನಾವೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ನೀವು ಹಂಗೆ ಇದೀವಾ? ಓಕೆ, ನಾವೇನೇನ್ ಮಾಡ್ಬೇಕು ಎಲ್ಲ ಮಾಡಿದೀವಿ. ರಾಜಕೀಯ ಕಾರಣಗಳಿಗೋಸ್ಕರ ಮಾಡ್ತಾ ಇದಾರೆ, 2 ವರ್ಷದಿಂದ ಇದನ್ನ ನಡ್ಸ್ಕೊಂಡು ಬರ್ತಾ ಇದಾರೆ. ಅದೇನ್ ಹೊಸದೇನಲ್ಲ. ಓಕೆ, ನಿಮಗೆ ಟಿವಿ ಅವರಿಗೆ ನಿಮ್ಗೆ ಹೊಸ ಕಾಣಿಸ್ತಾ ಇದೆ ಸರ್. ಅದು ಡಾಕ್ಯುಮೆಂಟ್ಸ್ ಕೊಟ್ಟಿರೋದನ್ನ ನಾವು ತೋರಿಸ್ತಾ ಇದೀವಿ. ನಾವೇ ಅದು ಹೊಸದಾಗಿ ಇಲ್ಲಿ ಬಿಲ್ಡ್ ಮಾಡಿದಲ್ವಲ್ಲ ಸರ್? ನೀವು ಅವ್ರಿಬ್ರು ಸೇರಿ ಸೃಷ್ಟಿ ಮಾಡ್ಕೊಡ್ರಿ. ಅಲ್ಲ, ನಾವ್ ಯಾಕೆ ಸೃಷ್ಟಿ ಮಾಡ್ಲಿ ಸರ್? ಐಟಿ ಇಲಾಖೆ ಕೊಟ್ಟಿರೋದನ್ನ ತೋರಿಸ್ತಾ ಇದೀವಿ, ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದೀವಿ. ನಾವು ಸೃಷ್ಟಿ ಮಾಡಿ ಅಂತ ಹೇಳಿಲ್ವಲ್ಲ ಸರ್. ಐಟಿ ಇಲಾಖೆ ಕೊಟ್ಟಾ ನಿಮ್ಗೆ? ಅಲ್ಲ, ಈಗ ಯಾವ್ದನ್ನು ತೋರಿಸ್ತಾ ಬರ್ತ ಸರ್ ಈ ತರ? ಅಲ್ಲ, ಈಗ ಯಾವ್ದನ್ನು ತೋರಿಸ್ತಾ ಬರ್ತ? ಐಟಿ ಇಲಾಖೆ ಅವ್ರು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ನಿಮ್ಗೆ? ಓಕೆ, ಯಾರು ಕೊಟ್ಟವ್ರು ಐಟಿ ಆಫೀಸರ್? ಹೇಳ್ರಿ ಹೆಸರು ಸರ್. ಇದು ಸಬ್ ರಿಜಿಸ್ಟರ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಸಬ್ ರಿಜಿಸ್ಟರ್ ಅಲ್ಲ, ಐಟಿ ಆಫೀಸರ್ಸ್ ಯಾರು ನಿಮ್ಗೆ ಕೊಟ್ಟಿರೋದು ಹೇಳಿ. ಅಲ್ಲ, ಈಗ ನನಗೆ ಅಲ್ಲ, ಇದು ಸುಳ್ಳ ಹಾಗಾದ್ರೆ ಸುಳ್ಳು ಬೇರೆ ನಿಜ ಬೇರೆ, ಅದ್ ಬೇರೆ ವಿಚಾರ. ಐಟಿ ಆಫೀಸರ್ ಹೆಸರು ಹೇಳ್ರಿ, ಯಾರು ಕೊಟ್ಟಿರೋದು ನಿಮ್ಗೆ? ಅಲ್ಲ, ಐಟಿ ಇಲಾಖೆ ಅಧಿಕಾರಿ ಸುಳ್ಳ ಸರ್ ಹಾಗಾದ್ರೆ? ಐಟಿ ಆಫೀಸರ್ ಹೆಸರು ಹೇಳಿ ನನಗೆ. ಯು ಮೆನ್ಷನ್ ದಟ್ ನೇಮ್. ಗೊತ್ತಿದೆ ನನ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಅಲ್ಲ ಅಲ್ಲ ಸರ್, ನಾವು ನೋಡ್ರಿ ಮಾತಾಡಿ, ಹಚ್ಕೋಬಹುದು ನಾನು ಹಚ್ಕೋಬಾರ್ದಾ? ನೀವು ಕೂಗಾಡ್ಬೋದು ಟಿವಿನಲ್ಲಿ ಸರ್. ನಾವು ತೋರಿಸ್ತಾ ಇದೀವಿ ಅಷ್ಟೇ, ನಾವು ತೋರಿಸ್ತಾ ಇದೀವಿ ಡಾಕ್ಯುಮೆಂಟ್ಸ್ ಅಷ್ಟೇ. ಎಲ್ಲೂ ಕೂಡ ಕೂಗಾಡ್ತಾ ಇಲ್ಲ. ಇದನ್ನ ಕೂಗಾಡ್ತಾ ಇಲ್ಲ ನೀವು. ಡಾಕ್ಯುಮೆಂಟ್ಸ್ ಅಷ್ಟೇ ಅಲ್ವಾ ಸರ್? ಸ್ವಲ್ಪ ತಾಳ್ಮೆ ನಿಮ್ಗಿರ್ಲಿ ಫಸ್ಟ್. ನೀವು ವೈಭವಿ ಕರ್ಸೋದನ್ನ ಬಿಡಿ ಸರ್. ನಾವು ತಾಳ್ಮೆ ತೋರಿಸ್ತಾ ಇದೀವಿ. ಉತ್ತರ ನೋಟಿಸ್ ಕೊಟ್ಟಿರೋದಕ್ಕೆ ಉತ್ತರ ಕೊಡೋದ್ರಿ ಸರ್. ನಾವು ಸುದ್ದಿಯನ್ನ ಸುದ್ದಿಯಾಗಿ ಅಷ್ಟೇ ನೀಡ್ತಾ ಇದೀವಿ ಸರ್. ಇನ್ನೇನು ತೋರಿಸ್ತಾ ಇಲ್ಲ. ಐಟಿ ಇಲ್ಲ, ನಾವು ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಕೂಡ ಹೇಳಿಲ್ಲ. ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳಿಲ್ಲ ಸರ್. ಇದು ಬಿಜೆಪಿ ಏಜೆಂಟ್ ಗಳು ಮಾಡ್ತಾ ಇರೋ ಕೆಲಸ ಇದು ಸರ್. ಒಬ್ರು ಜನಪ್ರತಿನಿಧಿ, ಒಬ್ರು ಪಬ್ಲಿಕ್ ಪಬ್ಲಿಕ್ ಸರ್ವೆಂಟ್ ಆಗಿರುವಂತಹ ಯಾವುದೇ ಒಂದು ವಿಚಾರವನ್ನ ತೋರಿಸೋ ತಪ್ಪ. ನಾನು ಜನಪ್ರತಿ ಆದಕ್ಕಿಂತ ಮುಂಚೆ ನನ್ನ ತಾಯಿಗೆ ನನ್ನ ಮಗ ಗೊತ್ತಾ ನಿನ್ಗೆ? ಓಕೆ, ಹಾಗಾದ್ರೆ ಇದು ಸುಳ್ಳ ಸರ್. ನಾನು ನನ್ನ ತಾಯಿಗೆ ಫಸ್ಟ್ ಮಗ ನಾನು ತಿಳ್ಕೊಳ್ಳೋದನ್ನ ಸರ್. ಈಗ ನಾವು ಕ್ಲಾರಿಫಿಕೇಶನ್ ಅನ್ನ ಮಾತಾಡ್ತಾ ಇಲ್ಲ, ಫಸ್ಟ್ ನಮ್ಮ ತಾಯಿ ಮಗನಾಗಿ ಮಾತಾಡ್ತಾ ಇದ್ದೀನಿ ನಾನು ಸರ್. ಓಕೆ, ತಾಯಿ ಮಗನಾಗೆ ಆನ್ಸರ್ ಅಂದ್ರೆ ನೀವು ಅವ್ರ ಮಗನಾಗೆ ಆನ್ಸರ್ ಮಾಡ್ತಿದ್ರ? ಜಸ್ಟ್ ನಾವು ಕ್ಲಾರಿಫಿಕೇಶನ್ ಅಷ್ಟೇ. ಏನ್ ಸಿಕ್ತು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತೀರಾ ನೀವು ಸರ್? ನಾವು ಪ್ರಶ್ನೆ ಏನ್ ಬಾಯಿಗೆ ಬಂದಂಗ್ ಮಾತಾಡ್ತೀರೋದಿಷ್ಟೇ. ನೀನ್ ಜಡ್ಜ್ ಅಲ್ಲಪ್ಪ, ನೀನ್ ಜಡ್ಜ್ ಅಲ್ಲ. ನಾವು ಜಡ್ಜ್ ಆಗಿ ಜಸ್ಟ್ ಕ್ವಶನ್ ಇಲ್ವಾ ಅಂತ. ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಪ್ರಶ್ನೆ ಮಾಡ್ತೀನಿ.
ಅಲ್ಲ ಸರ್, ನಾವಿಲ್ಲಿ ಕೇಳ್ತಾ ಇರೋದು ಇದು ಹೌದೋ ಅಲ್ವೋ, ಯಾಕೆಂದ್ರೆ ಐಟಿ ಇಲಾಖೆ ಕೊಟ್ಟಿದೆ. ನೀವು ಹೇಳ್ತಾ ಇದ್ದೀರಾ ಓಕೆ, ನಾನ್ ರಾಜಕಾರಣಿ ಅಲ್ಲ, ಅವ್ರ ಮಗನಾಗಿ ಉತ್ತರಿಸ್ತಾ ಇದ್ದೀನಿ ಅಂತ. ಕೇಳಪ್ಪ ಇಲ್ಲಿ, ಎಸ್ ಹೇಳಿ ಸರ್. ನಮ್ಗೆ ನೋಟಿಸ್ ಆರೋ ಕೊಡ್ಲಿ, ಅದನ್ನ ಉತ್ತರ ಕೊಡೋಷ್ಟು, ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ನಮ್ಗೆ ಸಾಮರ್ಥ್ಯ ಇದೆ. ಓಕೆ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಸಾಮರ್ಥ್ಯ ಇದೆ. ನಾವು ಯಾವ್ದು ತಪ್ಪು ಮಾಡಿಲ್ಲ. ಯಾರೋ ರಾಜಕೀಯ ಮಾಡ್ತಾರೆ ಅಂತ ಅಂದ್ರೆ ರಾಜಕೀಯಕ್ಕೋಸ್ಕರ ಬಿಜೆಪಿ ಅವರು ಏಜೆಂಟ್ ಆಗಿ ಅವ್ನು ಯಾರು ಆಫೀಸರ್ ಕೆಲಸ ಮಾಡ್ತಾನೆ ಅಂತ ಅಂತಂದ್ರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೋತೀವಿ. ನೀವು ಅದನ್ನ ಅರ್ಧ ಗಂಟೆ ಒಂದ್ ಗಂಟೆ ಪ್ರೋಗ್ರಾಮ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ನೀವು ಏನೋ ಏನೋ ಜೋರಾಗಿ ನೀವೇನೋ ಕೂಗಾಡ್ಕೊಂಡು ಅರ್ಚಾಡ್ಕೊಂಡು ನೀವು ಮಾತಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಕೂಗಾಡ್ಕೊಂಡು ಅರ್ಚಾಡ್ಕೊಂಡು ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ. ನಾವು ಸುದ್ದಿಯನ್ನ ತೋರಿಸ್ತಾ ಇದೀವಿ ಅಷ್ಟೇ. ನಾವು ಕ್ಲಾರಿಫಿಕೇಶನ್ ಅನ್ನ ತಗೊಳ್ಬೇಕಾಗಿತ್ತು, ಅದಕ್ಕೋಸ್ಕರ ಡಿ ಕೆ ಸುರೇಶ್ ಅವರಿಗೆ ಫೋನ್ ಮಾಡಿ ಕ್ಲಾರಿಫಿಕೇಶನ್ ಅನ್ನ ತಗೊಳ್ತಾ ಇದ್ವಿ. ಯಾವ್ದನ್ನು ಬೇರೆಯವರಿಗೆ ಕನೆಕ್ಟ್ ಮಾಡ್ಬಿಟ್ಟು ವೈಭವೀಕರಿಸ್ತಾ ಇಲ್ಲ. ಇಲ್ಲ, ಸ್ವಲ್ಪ ಲೋ ವಾಯ್ಸ್ ಅಲ್ಲಿ ಮಾತಾಡಿ, ನಾನು ಲೋ ವಾಯ್ಸ್ ಅಲ್ಲಿ ಮಾತಾಡ್ತೀನಿ. ನಾನು ಲೋ ವಾಯ್ಸ್ ಅಲ್ಲಿ ಮಾತಾಡ್ತೀನಿ, ನೀವು ಜೋರಾಗಿ ಮಾತಾಡಿದ್ರೆ ನಾನು ಜೋರಾಗಿ ಮಾತಾಡ್ತೀನಿ. ಅಲ್ಲ ಸರ್, ನಾ ಜೋರಾಗಿ ಮಾತಾಡುವ ಪ್ರಶ್ನೆ ಜಸ್ಟ್ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದೀನಿ. ನಿಮ್ಮ ತಾಯಿಯವರು ಐಟಿ ಇಲಾಖೆಗೆ ಹೋಗಿದ್ರಲ್ವ ಸರ್, ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ರಲ್ವ ಸರ್, ಅದನ್ನೇ ಅಷ್ಟೇ ಅಲ್ವಾ ಸರ್ ನಾವು ತೋರಿಸ್ತಾ ಇರೋದು. ನೋಡ್ರಿ, ಕಾನೂನಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ, ಓಕೆ, ತೋರಿಸಬಾರ್ದು ಅಂತಾನು ಏನು ಇಲ್ಲ. ಓಕೆ, ಆದ್ರೆ ಎಲ್ಲದಕ್ಕೂ ಇತಿಮಿತಿ ಇದೆ ಅಷ್ಟೇ. ಅಲ್ಲ, ನಾವು ಒಂಚೂರು ಯಾವ್ದಾದ್ರು ಬೌಂಡ್ರಿ ಲೈನ್ ಅನ್ನ ದಾಟಿದೀವ ಸರ್? ಒಂದು ಬೌಂಡ್ರಿ ಲೈನ್ ದಾಟಿದೀವ? ಸ್ವಲ್ಪ ಕಡಿಮೆ ಮಾಡಿ ನೀವು. ಓಕೆ ಓಕೆ, ಥ್ಯಾಂಕ್ ಯು. ನಾವು ಜಸ್ಟ್ ಕ್ಲಾರಿಫಿಕೇಶನ್ ಅನ್ನ ತಗೊಂಡ್ವಿ, ಅದಕ್ಕೋಸ್ಕರನೇ ಫೋನ್ ಮಾಡಿ. ಎಸ್, ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸಂಸದರು, ಈಗಷ್ಟೇ ಮಾತನಾಡ್ತಾ ಇದ್ರು ನ್ಯೂಸ್ 18 ಕನ್ನಡದ ಜೊತೆ. ನಾನು ರಾಜಕಾರಣಿ ಅಲ್ಲ, ಮಗನಾಗಿ ಮಾತನಾಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನಮ್ಮ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ. ಇಲ್ಲಿ ಸಿಬಿಐ ಅಂದ್ರೆ ಇಲ್ಲಿ ಐಟಿ ಇಲಾಖೆ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ ಅಂತ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಸಂಸದರು. ಇಲಾಖೆ ಬಿಜೆಪಿ ಏಜೆಂಟ್ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ನಾವು ಕೋರ್ಟ್ ನಲ್ಲೇ ಉತ್ತರವನ್ನ ನೀಡ್ತೇವೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ರು. ಜಸ್ಟ್ ಈಗಷ್ಟೇ ಮಾತನಾಡ್ತಾ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ರು. ಐಟಿ ಇಲಾಖೆ ಬಿಜೆಪಿ ಏಜೆಂಟ್ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಹಾಗೆ ಐಟಿ ಇಲಾಖೆಯ ಮುಖ್ಯಸ್ಥರನ್ನ ಕೂಡ ಅವರ ವಿರುದ್ಧನೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಂತದ್ದು ಇದನ್ನ ನೀವು ಕೂಡ ಗಮನಿಸ್ತಾ ಇದ್ರಿ. ಎಲ್ಲದಕ್ಕೂ ಕೂಡ ನಾವು ಕೋರ್ಟ್ ನಲ್ಲೇ ಉತ್ತರವನ್ನ ಕೊಡ್ತೇವೆ ಅಂತ ಕೂಡ ಅವರು ಹೇಳಿರುವಂತದ್ದು. ಇಲ್ಲಿ ನ್ಯೂಸ್ 18 ಕನ್ನಡ ವಿತ್ ಡಾಕ್ಯುಮೆಂಟ್ಸ್ ಅನ್ನ ತೋರಿಸ್ತಾ ಇದ್ದಂತದ್ದು. ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದಲ್ಲ ಇದು. ಇಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆ ಯಾವ ರೀತಿಯಾಗಿ ಏನು ಆದೇಶವನ್ನ ಕೊಟ್ಟಿದೆ, ಆ ಒಂದು ಆದೇಶದ ಪ್ರತಿಯನ್ನ ಇಟ್ಕೊಂಡು, ಆ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ಏನಾಗಿದೆ, ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ವಿಚಾರಣೆ ಆಗಿದೆ, ಇದೆಲ್ಲದರ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನ್ಯೂಸ್ 18 ಕನ್ನಡ ತೋರಿಸ್ತಾ ಇರುವಂತದ್ದು. ಇದ್ಯಾವುದನ್ನು ಕೂಡ ಸುಳ್ಳು ಸುಳ್ಳು ಸುದ್ದಿಯನ್ನ ತೋರಿಸ್ತಾ ಇಲ್ಲ. ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಿಮ್ಮ ತಾಯಿ ಐಟಿ ಇಲಾಖೆಗೆ ಹೋಗಿದ್ದು ಸುಳ್ಳ? ಹಾಗಾದ್ರೆ ನಿಮ್ಮ ತಾಯಿ ಹೆಸರಿನಲ್ಲಿ ಆಸ್ತಿ ಮಾಡಿರೋದು ಸುಳ್ಳ? ಹಾಗಾದ್ರೆ ನನಗೇನು ಗೊತ್ತಿಲ್ಲ ಅಂತ ನಿಮ್ಮ ತಾಯಿ ಹೇಳಿದ್ದು ಸುಳ್ಳ ಐಟಿ ಇಲಾಖೆಯ ಮುಂದೆ? ಈ ಒಂದು ಪ್ರಶ್ನೆಯನ್ನ ಕೂಡ ಕೇಳಬೇಕಾಗುತ್ತೆ. ನಿಮ್ಮ ತಾಯಿ ಐಟಿ ಇಲಾಖೆಗೆ ಹೋಗಿದ್ದು ಸುಳ್ಳ ಅಥವಾ ನಿಮ್ಮ ತಾಯಿ ಹೆಸರಿನಲ್ಲಿ ಆಸ್ತಿ ಮಾಡಿರೋದು ಸುಳ್ಳ, ನನಗೇನು ಗೊತ್ತಿಲ್ಲ ಅಂತ ನಿಮ್ಮ ತಾಯಿ ಹೇಳಿದ್ದು ಕೂಡ
ಕುಳ್ಳ ಐಟಿ ಇಲಾಖೆಯ ಮುಂದೆ ಇವೆಲ್ಲವೂ ಪ್ರಶ್ನೆಗಳು ಕೂಡ ಈಗ ಮೂಡ್ತವೆ. ಏಕೆಂದ್ರೆ ನಾವು ಕೇಳಿದಂತಹ ಸಂದರ್ಭದಲ್ಲಿ ಜಾರಿಕೊಳ್ಳುವಂತ ಯತ್ನವನ್ನ ಕೂಡ ನಾವಿಲ್ಲಿ ಜಸ್ಟ್ ಇಲ್ಲಿ ಕೇಳಿದ್ದು ಡಾಕ್ಯುಮೆಂಟ್ಸ್ ಗೆ ಸ್ಪಷ್ಟೀಕರಣವನ್ನ ಅಷ್ಟೇ. ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಐಟಿ ಇಲಾಖೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು, ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಯಾವ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ, ಇದರ ಬಗ್ಗೆ ನಾವು ತೋರಿಸ್ತಾ ಇರುವಂತದ್ದು ಐಟಿ ಇಲಾಖೆ ಹೊರಡಿಸಿರುವಂತ ಆದೇಶವನ್ನ, 42 ಪುಟಗಳ ಆದೇಶವನ್ನ. ಯಾವ ಅಕೌಂಟ್ ನಲ್ಲಿ ವಹಿವಾಟು ಆಗಿದೆ, ಯಾವ ಅಕೌಂಟ್ ಅಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿರುವಂತದ್ದು, ಯಾವೆಲ್ಲ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಬೇಕು ಅಂತ ಈಗ ಸೂಚನೆಯನ್ನ ನೀಡಲಾಗಿದೆ, ಆದೇಶವನ್ನ ಹೊರಡಿಸಲಾಗಿದೆ ಅಂತ. ಇಲ್ಲಿ 5 ಪ್ರಶ್ನೆಗಳು ಎದ್ದೇಳ್ತವೆ. ನಿಮ್ಮ ತಾಯಿ ಹೆಸರಿನಲ್ಲಿ ಆಸ್ತಿ ಮಾಡಿರುವುದು ಸುಳ್ಳ, ಈ ಆಸ್ತಿ ವಿವರ ಹಿಂದೆಲ್ಲೂ ಘೋಷಣೆ ಆಗಿಲ್ಲ ಅನ್ನೋದು ಆ ಒಂದು ಪ್ರಶ್ನೆ ಕೂಡ. ಸ್ಪಷ್ಟೀಕರಣ ಕೇಳಿದ್ರೆ ಜೋರು ಧ್ವನಿಯಲ್ಲಿ ಧಮಕಿಯನ್ನ ಹಾಕ್ತೀರಾ ಅಂತ ಕೂಡ ಹೇಳ್ತೀರಾ. ನಿಮ್ಮ ತಾಯಿ ಹೆಸರಿನಲ್ಲಿ ಆಸ್ತಿಯನ್ನ ಮಾಡಿರುವುದು ಸುಳ್ಳ ಅಂತ ಕೇಳಿದ್ರು ಕೂಡ ಅಷ್ಟೇ, ಈ ಆಸ್ತಿ ವಿವರ ಹಿಂದೆಲ್ಲೂ ಘೋಷಣೆ ಆಗಿಲ್ಲ ಅನ್ನೋದು ಕೂಡ ಸುಳ್ಳ. ಹಾಗಾದ್ರೆ ಸ್ಪಷ್ಟೀಕರಣ ಕೇಳಿದ್ರೆ ಮಾತ್ರ ಏರು ಧ್ವನಿಯಲ್ಲಿ ಧಮಕಿಯನ್ನ ಹಾಕ್ತಿರಲ್ಲ, ಪ್ರಶ್ನೆಯನ್ನ ಮಾಡ್ತಿರಲ್ಲ ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಡಿ ಕೆ ಸುರೇಶ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಜಸ್ಟ್ ಕೇಳಿದ್ದು ಸ್ಪಷ್ಟೀಕರಣವನ್ನ, ಇಲ್ಲಿ ಏನಾಗಿದೆ ಅಂತ ಅದಕ್ಕೋಸ್ಕರನೇ ಡಿ ಕೆ ಸುರೇಶ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಪ್ರಶ್ನೆಯನ್ನ ಮಾಡಿದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಜೋರು ಧ್ವನಿಯಲ್ಲಿ ಯಾಕೆ ಕೇಳ್ತೀರಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮಂಜು ಆರ್ಯ. ಎಸ್ ಮಂಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬೇನಾಮಿ ಆಸ್ತಿ ಅನ್ನೋದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಿದ್ರು ಅಂತ, ಮತ್ತೊಂದ್ ಕಡೆ ಅವರ ತಾಯಿಯನ್ನ ಪ್ರಶ್ನೆ ಮಾಡಿದ್ದೆ ಸುಳ್ಳ ಅಂತ. ಯಾಕೆಂದ್ರೆ ಡಿ ಕೆ ಸುರೇಶ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಪ್ರೂಫ್ ಇದೆ, ಇದು ಬಿಜೆಪಿ ಏಜೆಂಟ್ ಆಗಿದ್ದಾರೆ ಐಟಿ ಇಲಾಖೆ ಅಂತ ಹೇಳ್ತಾ ಇದ್ರು. ಖಂಡಿತ ಪೃಥ್ವಿರಾಜ್, ನಾವು ಯಾವುದೇ ರೀತಿಯಾದ ಬಿಜೆಪಿಯ ಏಜೆಂಟ್ಗಳು ಕೂಡ ಅಲ್ಲ, ನಾವು ಬಿಜೆಪಿ ಪಕ್ಷದವರು ಹೇಳಿದ್ರು ಅಂತ ನಾವು ಯಾವುದೇ ರೀತಿ ಸುದ್ದಿಯನ್ನು ಕೂಡ ಮಾಡ್ತಿಲ್ಲ. ನಾವು ಎಲ್ಲ ಒಂದು ದಾಖಲೆಗಳನ್ನ ಇಟ್ಕೊಂಡು ದಾಖಲೆಗಳ ಸಮೇತವಾಗಿ ಜನಕ್ಕೆ ನಾವು ಅದನ್ನ ತೋರಿಸ್ತಾ ಇದ್ದೀವಿ. ಅಂದ್ರೆ ಐಟಿ ಇಲಾಖೆ ಅಧಿಕಾರಿಗಳು ಜನವರಿ ತಿಂಗಳಲ್ಲಿ ನಡೆಸಿದಂತಹ ಒಂದು ವಿಚಾರಣೆ ವೇಳೆಯಲ್ಲಿ ಗೌರಮ್ಮ ಅವರು ಏನೆಲ್ಲ ರೀತಿಯಂತ ಅಂಶಗಳನ್ನ ಐಟಿ ಇಲಾಖೆಯವರಿಗೆ ಕೊಟ್ಟರು, ಜೊತೆಗೆ ಏನೆಲ್ಲ ಮಾಹಿತಿಯನ್ನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳಿಗೆ ಕೊಟ್ಟರು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದ್ದೀವಿ. ಒಟ್ಟಾರೆಯಾಗಿ 23 ಪ್ರಾಪರ್ಟಿಗಳ ಪೈಕಿ 10 ಪ್ರಶ್ನೆಗಳನ್ನ ಐಟಿ ಇಲಾಖೆಯ ಅಧಿಕಾರಿಗಳು ಕೇಳ್ತಾರೆ. ಅದಕ್ಕೂ ಕೂಡ ಅಷ್ಟೇ ಗೌರಮ್ಮ ಅವರು ಹೇಳುವಂತಹದ್ದು ಒಂದೇ ಉತ್ತರ, ನನಗೆ ಇದರ ಬಗ್ಗೆ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಇಲ್ಲ, ಮನೆಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನಾನು ನಿಮ್ಗೆ ಉತ್ತರವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಗೌರಮ್ಮ ಅವರು ಐಟಿ ಅಧಿಕಾರಿಗಳ ಮುಂದೆ ಅವತ್ತು ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಅಷ್ಟೇ ಆರ್ಡರ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಐಟಿ ಅಧಿಕಾರಿಗಳೇ ಮೆನ್ಷನ್ ಮಾಡಿದರೆ, ಇದೇ ಒಂದು ವಿಚಾರವಾಗಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಡಿ ಕೆ ಸುರೀಶ್ ಅವ್ರಿಗೂ ಕೂಡ ಅಷ್ಟೇ ಫೋನ್ ಸಂಪರ್ಕ ಮುಖಾಂತರವಾಗಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾ ಇದ್ವಿ. ಅಂದ್ರೆ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ರೀತಿಯಂತ ಅಂಶಗಳನ್ನ ಮೆನ್ಷನ್ ಮಾಡಿದರೆ ಅದು ಸತ್ಯವ ಅನ್ನುವಂತ ಒಂದು ಪ್ರಶ್ನೆಯನ್ನ ನಾವು ಕೂಡ ಡಿ ಕೆ ಶಿವಕುಮಾರ್ಗೂ ಕೇಳೋಕೆ ಫೋನ್ ಅನ್ನು ಕೂಡ ಅಷ್ಟೇ ಮಾಡಿದ್ವಿ. ಆದ್ರೆ ಅವರು ಕರೆಯನ್ನು ಕೂಡ ಸ್ವೀಕರಿಸಲಿಲ್ಲ. ಆದ್ರೆ ಡಿ ಕೆ ಸುರೇಶ್ ಅವರು ಒಂದು ಕರೆಯನ್ನು ಸ್ವೀಕಾರ ಮಾಡಿದ್ರು, ಕರೆ ಸ್ವೀಕರಿಸಿದಂತ ತಕ್ಷಣವೇ ಅವರು ಕೂಡ ಅಷ್ಟೇ ಎಲ್ಲ ಒಂದು ರೀತಿ ರೈಸ್ ಆದ್ರು. ಅಂದ್ರೆ ನೀವು ಯಾಕೆ ಎಲ್ಲಾ ರೀತಿಯಂತ ಸುಳ್ಳು ವರದಿಯನ್ನ ಬಿತ್ತರ ಮಾಡ್ತಿದ್ದೀರಾ ಅಂತ. ಸರ್, ನಾವು ಯಾವುದೇ ರೀತಿಯಂತ ಸುಳ್ಳು ವರದಿಯನ್ನು ಕೂಡ ಬಿತ್ತರ ಮಾಡ್ತಿಲ್ಲ. ಐಟಿ ಇಲಾಖೆಯ ಆರ್ಡರ್ ಕಾಪಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತಹದ್ದು ಐಟಿಯ ಅಧಿಕಾರಿಗಳೇ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇನ್ವೆಸ್ಟಿಗೇಷನ್ ಏನ್ ಮಾಡಿದೀವಿ, ಯಾವ ಯಾವ ಬ್ಯಾಂಕ್ ಅಕೌಂಟ್ ನಿಂದ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಸ್ಪಷ್ಟವಾಗಿ ಐಟಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಡಿ ಕೆ ಸುರೇಶ್ ಅವರು ಮಾತ್ರ ಇದನ್ನು ಬಹಳ ಒಂದು ಅಂದ್ರೆ ಅವರು ಒಂದು ರೀತಿ ಜೋರು ಧ್ವನಿಯಲ್ಲಿ ಅವರು ಮಾತನಾಡ್ತಾರೆ, ಜೊತೆಗೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂದ್ರೆ, ಇದೇ ಒಂದು ಈ ಒಂದು ಪಕ್ಷದವರು ಹೋಗಿ ಏನು ಸಮ್ಮಿಶ್ರ ಸರ್ಕಾರದವರು ಐಟಿ ಅಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತಾರೆ, ಅವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಐಟಿ ಅಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದಂತ ಸುದ್ದಿ ಮಾಡೋದ್ರಲ್ಲಿ ಇದುವರೆಗೂ ಕೂಡ ಅಷ್ಟೇ ತಪ್ಪಿಲ್ಲ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಐಟಿ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರ ಒಂದು ತಾಯಿಯನ್ನ ಎನ್ಕ್ವೈರಿ ಮಾಡಿದ್ರೆ ಅನ್ನುವಂತಹದ್ದು ಮಹಾ ತಪ್ಪು ಅನ್ನುವಂತ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಅಷ್ಟೇ ಜೋರು ಧ್ವನಿಯಲ್ಲಿ ಮಾತನಾಡುವುದು ಅಂತೂ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.